ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನ ಈ ದಿನ ಭಾರತೀಯರೆಲ್ಲರ ಪಾಲಿಗೆ ಒಂದು ಹೆಮ್ಮೆಯ ದಿನ ನಮ್ಮೆಲ್ಲರ ಕೂಸಾಗಿದ್ದ ಯೋಗ ಇಡೀ ಭೂಮಂಡಲದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ ಅಂದರೆ ಅದರ ಶಕ್ತಿಯ ಆಳ ಎಷ್ಟು ಅಂತ ನಾವು ಊಹಿಸಬಹುದು ಈ ಒಂದು ಉತ್ತಿಷ್ಟತೆಗೆ ಯೋಗದ ಉತ್ತಿಷ್ಟತೆಗೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರಧಾನಿಗಳ ಅದಂಥ ಮೋದಿಜಿಯವರ ಪ್ರೋತ್ಸಾಹ ಸಿಕ್ಕಿದ್ದು ಒಂದು ಕಾರಣವಾದರೂ ಆ ಯೋಗದ ಆತ್ಮಶಕ್ತಿ ಅಥವಾ ಅಂತಹ ಒಂದು ಅಂತಃಶಕ್ತಿ ಅಂತ ಏನು ಹೇಳ್ತೀವಲ್ವಾ ಅದು ಕೂಡ ಮತ್ತೊಂದು ಕಾರಣ ಭಾರತ ದೇಶದ ಪ್ರಸಿದ್ಧಿಯನ್ನು ನಮ್ಮ ಭಾರತ ಒಂದು ಎಲ್ಲ ಕಡೆಯೂ ಪ್ರಸಿದ್ಧಿ ಪಡೆಯೋದಕ್ಕೆ ಇದು ಒಂದು ಮುಖ್ಯ ಕಾರಣ ಆಯಿತು ಈಗ ಭಾರತೀಯರು ಅಂತ ನಾವಲ್ಲಿ ಹೇಳ್ಕೊಂಡ್ರೆ ಓಹ್ ಯು ಆರ್ ಫ್ರಮ್ ಇಂಡಿಯಾ ಅಂತ ಒಂದು ಆಶ್ಚರ್ಯದಿಂದ ಕೇಳ್ತಾರೆ ಒಂದು ಖುಷಿಯಿಂದ ನೋಡ್ತಾರೆ ನಮ್ಮನ್ನು ಸೊ ಇಷ್ಟೊಂದು ಬೇಗ ವೇಗವಾಗಿ ಅದು ಪ್ರಸಿದ್ಧಿಯನ್ನು ಪಡೆಯೋದಕ್ಕೆ ಇದು ಯೋಗ ಒಂದು ವೇಗವರ್ಧಕವಾಗಿ ಕೆಲಸ ಮಾಡಿದೆ ಅಂದ್ರೂ ಕೂಡ ತಪ್ಪಲ್ಲ ಹಾಗಿದ್ದರೆ ಯೋಗ ಹಾಗಿದ್ರೆ ಇದು ಏನೇನನ್ನು ಮಾಡುತ್ತೆ ಅಂತ ಸ್ವಲ್ಪ ನೋಡೋಣ ಯೋಗ ಒಂದು ಬರೀ ನಾವು ಯಾವುದೋ ಒಂದು ಗುರಿಯನ್ನು ತಲುಪೋದಕ್ಕೆ ಮಾತ್ರ ಗುರಿಯನ್ನು ತೋರಿಸೋದು ಮಾತ್ರ ಅಲ್ಲ ಅದು ತಲುಪುವಂತಹ ದಾರಿಯನ್ನು ಕೂಡ ಅದು ಅದರ ವಿಧಾನವನ್ನು ಕೂಡ ಕೂಡ ತೋರಿಸುತ್ತೆ ಜೀವ ಮತ್ತು ಜೀವನ ಎರಡರಲ್ಲೂ ಅದರ ಸಮತೋಲನವನ್ನು ನಾವು ಯೋಗದಿಂದ ಪಡೆಯಬಹುದು ಆ ಯೋಗಾಭ್ಯಾಸದ ಧ್ಯೇಯ ಮತ್ತು ಗುರಿ ಎರಡೂ ನಮ್ಮ ಗೊಂದಲವಾದ ಮನಸ್ಸು ಗೊಂದಲಮಯವಾದಂತಹ ಮನಸ್ಸು ಹಾಗೂ ತೊಂದರೆ ಮುಕ್ತ ಶರೀರ ಇವುಗಳ ಇದನ್ನ ಕೊಡೋದೇ ಆಗಿದೆ ಅದಕ್ಕೆ ಹಾಗೆಯೇ ದೇಹದ ಸಮತೋಲನ ಮಾನಸಿಕ ಸಮತೋಲನವನ್ನು ಕೂಡ ಕೊಡುತ್ತೆ ನಮ್ಮ ಶಾಂತ ಸ್ವಭಾವ ನೆಮ್ಮದಿಯ ಮನಸ್ಸು ಆಶಾವಾದದ ಭಾವನೆ ಇವು ಒಂದು ಈ ಇದನ್ನೇ ಒಂದು ಗುರಿಯಾಗಿ ಮಾಡಿಕೊಂಡು ಯೋಗ ನಮ್ಮನ್ನು ಇಲ್ಲಿಗೆ ಕೊಂಡೊಯ್ಯುವಂತಹ ಒಂದು ದಾರಿ ಆಗುತ್ತೆ ಅದು ಯೋಗ ಅಂದರೆ ಬರೀ ಆಸನ ಮಾತ್ರ ಅಲ್ಲ ಅದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದನ್ನು ಅಷ್ಟಾಂಗ ಯೋಗ ಅಂತ ಕರಿತೀವಿ ಆ ಯೋಗದ ಎಂಟು ಅಂಗಗಳಲ್ಲಿ ಆಸನ ಕೂಡ ಒಂದು ಭಾಗ ಆಸನಗಳನ್ನು ಮಾಡೋದಕ್ಕೆ ನಿಯಮ ಇವನ್ನೆಲ್ಲ ಪಾಲಿಸಿದರೆ ಮಾತ್ರ ಅದು ಆಸನ ಆಗುತ್ತೆ ಹಾಗೆಯೇ ಆಸನಾಭ್ಯಾಸ ನಮ್ಮ ಬಹಳಷ್ಟು ಈ ಯೋಗ ಬಹಳಷ್ಟು ಒಂದು ನಮ್ಮ ಕ್ರಾನಿಕ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅವನ್ನೆಲ್ಲವನ್ನೂ ಕೂಡ ತುಂಬ ಹತೋಟಿಯಲ್ಲಿಡುತ್ತೆ ಇದು ಹಿರಿಯರಿಗೆ ಆಗಲೇ ಬಂದ್ಬಿಟ್ಟಿರುತ್ತಲ್ವ ಅವರಿಗೆ ಹಾಗೆಯೇ ಇದು ಚಿಕ್ಕ ವಯಸ್ಸಿನವರಿಗೆ ಅದು ಬರದೇ ಇರೋ ಹಾಗೆ ತಡೆಯುತ್ತೆ ಹಾಗೆ ಮಕ್ಕಳಿಗೆ ಅವನ್ನ ಒಂದು ಮನಸ್ಸಿಗೆ ಮುದ ನೀಡಿ ಅವರ ಒಂದು ಅವರಿಗೆ ಸಂತೋಷದ ಜೊತೆ ಆರೋಗ್ಯವನ್ನು ಅದರ ಜೊತೆಗೆ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಪವನ ಮುಕ್ತಾಸನ ವಕ್ರಾಸನ ಸೇತು ಬಂದಾಸನ ಇವೆಲ್ಲ ಮಕ್ಕಳಿಗೆ ಬಹಳ ಇಷ್ಟ ಇಷ್ಟನೂ ಪಡ್ತಾರೆ ಅವರು ಹಾಗೆಯೇ ಇವನ್ನ ಹಿರಿಯರು ಮಾಡಿದ್ರೆ ಅವರ ಒಂದು ಮಧುಮೇಹವನ್ನು ತೋಟಿಯಲ್ಲಿಡುತ್ತೆ ಅಸಿಡಿಟಿ ಈ ಥರದ ತೊಂದರೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ವೀರಭದ್ರಾಸನ ವೃಕ್ಷಾಸನ ಚಕ್ರಾಸನ ಇವೆಲ್ಲ ಮಕ್ಕಳಿಗೆ ಮಾಡೋದಕ್ಕೆ ತುಂಬ ಸಂತೋಷ ಹಾಗೆ ಅವರಿಗೆ ಬಹಳ ಪ್ರಿಯವಾದವು ಕೂಡ ಇನ್ನು ಸೂರ್ಯ ನಮಸ್ಕಾರದಲ್ಲಿ ಬಹಳಷ್ಟು ಪ್ರಕಾರಗಳಿದ್ದು ಮಕ್ಕಳಿಂದ ವೃದ್ಧರವರೆಗೂ ಸರ್ವರಿಗೂ ಅವು ಇಷ್ಟವಾಗುತ್ತೆ ಇನ್ನು ಪ್ರಾಣಾಯಾಮದ ಮಹತ್ವ ಅಂತೂ ಈ ಕೋವಿಡ್ ನೈನ್ಟೀನ್ನ ಸಂದಿಗ್ಧ ಸಮಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆರೋಗ್ಯದ ಜೊತೆಗೆ ಒಂದು ನೆಮ್ಮದಿಯನ್ನು ಶಾಂತಿಯನ್ನು ಧೈರ್ಯವನ್ನು ಶ ಉತ್ಸಾಹವನ್ನು ಕೊಟ್ಟು ಕಾಪಾಡಿದೆ ಅಂತ ಎಲ್ರಿಗೂ ಅದು ಅನುಭವ ವೇದ್ಯ ಆಗಿದೆ ಇದು ನನ್ನ ಪ್ರಕಾರ ಯೋಗ ಒಂದು ಪೂಜೆ ಭಗವಂತನ ಭಗವಂತನ ನಮ್ಮಲ್ಲಿನ ಪರಮಾತ್ಮ ಏನಿದ್ದಾನೆ ಭಗವಂತ ಅವನ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಅತಿ ಸುಲಭದ ದಾರಿ ಅದಕ್ಕೆ ಬೇಕಾದದ್ದು ನಮ್ಮ ಮನಸ್ಸು ಹಾಗೆಯೇ ಈ ಯೋಗ ಜಾತಿ ಮತ ಧರ್ಮ ಇವುಗಳ ಎಲ್ಲಿಯನ್ನು ಮೀರಿ ಒಂದು ಮಾನವ ಜನಾಂಗವನ್ನು ಇಡೀ ಮನುಕುಲವನ್ನು ಒಗ್ಗಟ್ಟಿನಿಂದ ಒಗ್ಗ ಮನುಕುಲವೆಲ್ಲವೂ ಒಗ್ಗಟ್ಟಿನಿಂದ ಆಚರಿಸಬಹುದಾದಂತಹ ಒಂದು ಹಬ್ಬ ಅಂದ್ರೂ ತಪ್ಪಿಲ್ಲ ಇದನ್ನು ಯೂನಿವರ್ಸಲ್ ಫೆಸ್ಟಿವಲ್ ಅಂತ ಕೂಡ ಕರಿಬಹುದು ಆದರೆ ಇದು ಒಂದು ದಿನದ ಹಬ್ಬ ಆಗದೆ ನಮ್ಮ ಜೀವನ ಶೈಲಿಯಾದಾಗ ಅದು ಜೀವನ ಧರ್ಮ ಆಗಬೇಕು ಜೀವನ ಶೈಲಿ ಆಗಬೇಕು ಹಾಗಾದಾಗ ವಿಶ್ವದಲ್ಲಿ ಎಲ್ಲ ಕಡೆ ಪ್ರೀತಿಯ ವಿಶ್ವಾಸದ ಶಾಂತಿಯ ಧರ್ಮಯುತವಾದಂತಹ ಒಂದು ಬಂಧನ ಎಲ್ಲರ ಮಧ್ಯೇನೂ ಬರುತ್ತೆ ಅಂದರೆ ಒಂದು ಅನ್ಕಂಡೀಷನಲ್ ಅವ್ ಅಂತೇನು ಹೇಳ್ತೀವಿ ಅದು ನಮ್ಮೆಲ್ಲರ ಮಧ್ಯದಲ್ಲಿ ಅದು ಹುಟ್ಟುತ್ತೆ ಉಗಮವಾಗುತ್ತೆ ಆಗ ರಾಜ್ಯಗಳ ಮಧ್ಯೆ ರಾಷ್ಟ್ರಗಳ ಮಧ್ಯೆ ಈ ಪ್ರೀತಿ ವಿಶ್ವಾಸ ಹರಡಿ ಇಡೀ ವಿಶ್ವ ಒಂದು ಶಾಂತಿಯ ಸಮೃದ್ಧಿಯ ಒಂದು ಗೂಡ ಆಗುತ್ತೆ ಆ ಮಾರ್ಗದಲ್ಲಿ ನಾವೆಲ್ಲರೂ ಹೇಳಿಕೊಡುತ್ತಾ ಅಥವಾ ಕಲಿಯುತ್ತಾ ಹೇಳುತ್ತಾ ಕಲಿಸುತ್ತಾ ಉತ್ಸಾಹದಿಂದ ಶ್ರಮಿಸೋಣ ಆ ಥರ ಮಾಡಿದಾಗ ನಮ್ಮ ಈ ಯೋಗ ಡೇ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಒಂದು ಸಾರ್ಥಕತೆಯ ದಿನವನ್ನಾಗಿ ಮಾಡಿದಂತಹ ಒಂದು ಧನ್ಯತಾ ಭಾವ ನಮ್ಮೆಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ